ಮಳೆಗಾಲ ಆರಂಭ ಆಯಿತು ಅಂದ್ರೆ ಸಿಲಿಕಾನ್ ಸಿಟಿ ಜನರಿಗೆ ಆತಂಕ ಹೆಚ್ಚಾಗುತ್ತೆ ಯಾಕೆಂದ್ರೆ ಈ ಮಳೆ ಸೃಷ್ಟಿಸಿರುವಂತಹ ಅವಾಂತರಗಳು ಬೆಂಗಳೂರಿನಲ್ಲಿ ಒಂದೆರಡಲ್ಲ ಇದಕ್ಕೆಲ್ಲದಕ್ಕೂ ಕಾರಣ ಬಿ ಬಿ ಎಂ ಪಿ ಮತ್ತು ರಾಜ್ಯ ಸರ್ಕಾರ ಆಗುತ್ತೆ ಯಾಕೆಂದ್ರೆ ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲೂ ಕೂಡ ಮಳೆಗಾಲದ ಸಂದರ್ಭದಲ್ಲೂ ಕೂಡ ನಾವು ಎಲ್ಲವನ್ನ ಎದುರಿಸ್ಲಿಕ್ಕೆ ಮಳೆಗಾಲವನ್ನು ಎದುರಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಟೆಕ್ನಾಲಜಿಯನ್ನು ಬಳಸ್ಕೊಳ್ತಾ ಇದ್ದೇವೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾರೆ ಆದರೆ ಇಲ್ಲಿವರೆಗೂ ಕೂಡ ಅದ್ಯಾವುದೂ ಬಳಕೆಗೆ ಬಂದಿಲ್ಲ ಎಲ್ಲವೂ ಕೂಡ ಎಲ್ಲ ಹಿಡಿದು ಹೋಗಿದೆ ಹಾಗಾದ್ರೆ ಈ ಮಳೆಗಾಲವನ್ನ ಈ ಪ್ರವಾಹದ ಪರಿಸ್ಥಿತಿಯನ್ನ ನಿಯಂತ್ರಿಸಲಿಕ್ಕೆ ಟೆಕ್ನಾಲಜಿಯನ್ನು ಬಳಸ್ತೀವಿ ಅಂತ ಹೇಳಿದ್ರಲ್ಲ ಏನಾಯ್ತು ಮಳೆ ನಿರ್ವಹಣೆಗೆ ಬಿಬಿಎಂಪಿ ಬಿಲ್ಡಪ್ ಕೊಟ್ಟಿದ್ದೇ ಬಂತು ರೈನ್ ಮ್ಯಾನ್ ಅಲರ್ಟ್ ಆಪ್ ಎಲ್ಲವೂ ಬೊಗಳೆ ವಿಪತ್ತು ನಿರ್ವಹಣಾ ಅಧಿಕಾರಿಗಳೇ ಇಲ್ಲ ದೇಶದಲ್ಲೇ ಮೊದಲ ಬಾರಿಗೆ ರೈನ್ ಮ್ಯಾನ್ ನೇಮಕ ಮಾಡಲು ಪಾಲಿಕೆ ಮುಂದಾಗಿತ್ತು ಈ ಪ್ರಕಾರ ಮಳೆ ನೀರು ನುಗ್ಗುವ ಕಡೆ ಪಾಲಿಕೆ ಸಿಬ್ಬಂದಿ ನೇಮಕ ಮಾಡಲಾಗುತ್ತೆ ನಗರದಲ್ಲಿ ಬರೋಬ್ಬರಿ ಇನ್ನೂರ ಒಂಬತ್ತು ಕಡೆ ಮಳೆಹಾನಿ ಪ್ರದೇಶಗಳನ್ನು ಪ್ರದೇಶಗಳನ್ನ ಗುರುತಿಸಿತ್ತು ಎಲ್ಲ ಕಡೆಗಳಲ್ಲೂ ನೀರನ್ನ ಬ್ಲಾಕ್ ಆಗುವ ಕಡೆ ಪಾಲಿಕೆಯ ಸಿಬ್ಬಂದಿ ನೇಮಕ ಮಾಡುವ ಲೆಕ್ಕಾಚಾರ ಹಾಕಿತ್ತು ಮಳೆಗೆ ಮನೆಗೆ ನೀರು ನುಗ್ಗುವುದು ಚರಂಡಿ ತುಂಬಿ ಹೊರಗೆ ನೀರು ಹರಿಯುವಾಗ ರೈನ್ ಮ್ಯಾನ್ ಹೆಲ್ಪ್ ಮಾಡುವ ಪ್ಲಾನ್ ಹೊರ ಹಾಕಿತ್ತು ಇದೆಲ್ಲ ಹೇಳಿದ್ದೇ ಬಂತಷ್ಟೇ ಆದ್ರೀಗ ನಗರದ ಹೊರವಲಯದಲ್ಲಿ ಸುತ್ತಲೂ ಮನೆಗಳಿಗೆ ನೀರು ನುಗ್ಗಿದೆ ಹಾಗಾದ್ರೆ ಎಲ್ಲಿದ್ದಾರೆ ಮ್ಯಾನ್ ನಗರದಲ್ಲಿ ರಾಜಕಾಲುವೆ ಒತ್ತುವರಿ ಆದಾಗಿನಿಂದಲೂ ನೀರು ಮನೆ ಮನೆಗಳ ಕಡೆಗೆ ರಸ್ತೆಗೆ ನುಗ್ಗುವುದು ಕಾಮನ್ ಆಗಿಬಿಟ್ಟಿದೆ ಇದನ್ನು ತಪ್ಪಿಸಲು ರಾಜಕಾಲುವೆಗೆ ಸೆನ್ಸಾರ್ ಅನ್ನ ಅಳವಡಿಸುವ ಯತ್ನ ಮಾಡಲಾಗ್ತಾ ಇದೆ ಅಂತ ಘೋಷಿಸಿತ್ತು ಇದಕ್ಕಾಗಿ ಶಾಂತಿನಗರ ನಾಯನ್ಹಳ್ಳಿ ಭಾಗದ ರಾಜಕಾಲುವೆಗಳಲ್ಲಿ ಸಲಕರಣೆಯನ್ನ ಅಳವಡಿಸಿದಂತಹ ನಿದರ್ಶನಗಳಿತ್ತು ಹಾಗಾದ್ರೆ ರಾಜಕಾಲುವೆಯ ಸೆನ್ಸಾರ್ಗಳು ಏನಾಯ್ತು ಅಪಾಯದ ಮಟ್ಟ ತಪ್ಪಿದೆ ಅಂತ ಹೇಳಿ ಮಾಹಿತಿ ಎಲ್ಲಿ ಕೊಡ್ತು ಎಲ್ಲಿ ಹೋದ್ರು ಅಪಾಯದ ಅಂಚಿನಲ್ಲಿ ರಾಜಕಾಲುವೆ ಸೆನ್ಸರ್ ವಿಕೋಪ ನಿರ್ವಹಣೆ ವಿಭಾಗಕ್ಕೆ ಬಂತ ಏನೆಲ್ಲ ಕ್ರಮವನ್ನ ಕೈಗೊಂಡ್ರು ಇಷ್ಟೆಲ್ಲ ಕ್ರಮವನ್ನ ವಹಿಸಿದ್ರು ಯಾಕೆ ಅನಾಹುತಗಳು ಆಗ್ತಲೇ ಇದೆ ಅನ್ನುವಂತಹ ಪ್ರಶ್ನೆ ಕಾಡ್ತಿದೆ ಬಿಬಿಎಂಪಿ ಪ್ರತಿ ವರ್ಷ ಮಳೆ ಅನಾಹುತಗಳನ್ನ ಆಧರಿಸಿ ಸಿದ್ಧಪಡಿಸಿದ ಎಲ್ಲಾ ಪಟ್ಟಿಗಳು ಕೂಡ ಮೂಲೆ ಗುಂಪಾಗಿದೆ ರೈನ್ಬೋ ಲೇಔಟ್ ಇಕೋಸ್ಪೇಸ್ ಲೇಔಟ್ ಸಾಯಿ ಲೇಔಟ್ ಹಾಗೂ ಕಾವೇರಿ ನಗರ ಎಲ್ಲ ಕಡೆಯೂ ಕೂಡ ಸೂಕ್ಷ್ಮ ಅತಿಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿರಲಿಲ್ಲ ಆದರೂ ಮಳೆಯಿಂದಾಗಿ ನಗರದ ಹಲವೆಡೆ ಕೆರೆಯಂತೆ ಪ್ರದೇಶಗಳು ಬದಲಾಗಿದೆ ಕಾಟಾಚಾರಕ್ಕೆ ಪಾಲಿಕೆ ಈ ಪಟ್ಟಿಯನ್ನು ತಯಾರಿಸುವ ಕೆಲಸ ಮಾಡಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಗರದ ಎಂಟು ವಲಯಗಳಲ್ಲೂ ಕೂಡ ಕಂಟ್ರೋಲ್ ರೂಮ್ ಮೂಲಕ ಸಾರ್ವಜನಿಕರು ಕುಂದು ಕೊರತೆಗಳನ್ನು ಆಲಿಸುವುದು ಅದನ್ನು ಸೂಕ್ತ ಸಮಯದಲ್ಲಿ ಪರಿಹರಿಸಲು ನಗರದೆಲ್ಲೆಡೆ ಎಂಬತ್ಮೂರು ತುರ್ತು ತಾತ್ಕಾಲಿಕ ವಿಪತ್ತು ನಿರ್ವಹಣಾ ವಲಯಾಧಿಕಾರಿಗಳನ್ನು ನೇಮಕ ಮಾಡಿ ಪಾಲಿಕೆಗೆ ಮಾಹಿತಿ ನೀಡಿತ್ತು ಸದ್ಯ ಈ ಅಧಿಕಾರಿಗಳು ಎಲ್ಲಿ ಹೋದರೂ ಎಷ್ಟು ಜನರ ಸಮಸ್ಯೆ ಆಲಿಸಿದ್ದಾರೆ ಏನೆಲ್ಲ ಕಷ್ಟವನ್ನು ಕೇಳಿದ್ದಾರೆ ಲೆಕ್ಕ ಮಾತ್ರ ಇಲ್ಲವೇ ಇಲ್ಲದಂತಾಗಿದೆ ಒಟ್ನಲ್ಲಿ ಬಿ ಬಿ ಎಂ ಪಿ ಹೇಳೋದೆಲ್ಲ ಬೊಗಳೆ ಆಗಿದೆ ಬರೀ ಮಾತಿನಲ್ಲಿ ಪೇಪರ್ನಲ್ಲಿ ಎಲ್ಲವೂ ಉಳಿದಿದೆ ಹೊರತು ಕಾರ್ಯರೂಪಕ್ಕೆ ಯಾವುದೂ ಕೂಡ ಬಂದಿಲ್ಲ ನಂದಿನಿ ಪಬ್ಲಿಕ್ ಟಿ ವಿ ಬೆಂಗಳೂರು